ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ವೆಬಿಫೈ ಯೂಟ್ಯೂಬ್ ಚಾನೆಲ್ಗೆ. ಸೊ ಗೆಳೆಯರೇ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಹಿಂದಿನ ವಿಡಿಯೋದಲ್ಲಿ ನಾವು ನಿಮಗೆ 7 ಆ್ಯಡ್ ನೆಟ್ವರ್ಕ್ಗಳ ಬಗ್ಗೆ ತಿಳಿಸಿದ್ವಿ. ಅದರಲ್ಲಿ ನಮ್ಮ ಟ್ರಾಫಿಕ್ ಎಷ್ಟಿದೆ, ನಾವು ಯಾವ ರೀತಿ ಎಷ್ಟು ಅರ್ನಿಂಗ್ ಆಗಿದೆ ಎಲ್ಲನೂ ಸಂಪೂರ್ಣ ಮಾಹಿತಿನ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ವಿ. ನಿಮಗೆ ಒಂದು ವೇಳೆ ನೀವು ಆ ವಿಡಿಯೋನ ನೋಡಿಲ್ಲ ಅಂದರೆ ಏನು ಮಾಡ್ಬೋದು, ಆ ವಿಡಿಯೋನ ನೋಡ್ಬೋದು. ಆ ವಿಡಿಯೋನ ನೋಡಿ ಆ 7 ಆ್ಯಡ್ ನೆಟ್ವರ್ಕ್ನಲ್ಲಿ ನಿಮಗೆ ಯಾವುದಾದ್ರೂ ಬೆಸ್ಟ್ ಅಂತ ಅನಿಸಿದರೆ ಏನು ಮಾಡ್ಬೋದು, ಆ ಆ್ಯಡ್ ನೆಟ್ವರ್ಕ್ನಲ್ಲಿ ಯಾವುದನ್ನಾದರೂ ಜಾಯ್ನ್ ಮಾಡಿಕೊಂಡು ನಿಮ್ಮ ಸೈಟಿಗೆ ಅಡ್ವರ್ಟೈಸ್ಮೆಂಟ್ನ ಏನು ಮಾಡ್ಬೋದು, ಪ್ಲೇಸ್ ಮಾಡ್ಬೋದು. ಅದರಲ್ಲಿ ಕೆಲವೊಂದು ಇನ್ಸ್ಟೆಂಟ್ ಅಪ್ರೂವಲ್ ಕೊಡುತ್ತೆ, ಕೆಲವೊಂದಕ್ಕೆ ವೆಯ್ಟ್ ಮಾಡಬೇಕಾಗತ್ತೆ ಅಪ್ರೂವಲ್ಗೋಸ್ಕರ. ಅವೆಲ್ಲದನ್ನು ತಿಳಿಸ್ಕೊಟ್ಟಿದ್ದೀನಿ, ಯಾವ್ಯಾವ ಸೈಟ್ಗಳು ನೀವು ಅಪ್ರೂವಲ್ಗೆ ವೆಯ್ಟ್ ಮಾಡಬೇಕಾಗತ್ತೆ, ಯಾವುದು ಇನ್ಸ್ಟೆಂಟ್ ಅಪ್ರೂವಲ್ ಕೊಡುತ್ತೆ ಅನ್ನೋದು ಆ ವಿಡಿಯೋದಲ್ಲಿ. ಆ ವಿಡಿಯೋನ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡ್ಕೊಳ್ಳಿ, ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀವಿ. ಸೊ ಗೆಳೆಯರೆ, ಅದೇ ರೀತಿಯಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋಣ ಮತ್ತೆ ಒಂದು ಆ್ಯಡ್ ನೆಟ್ವರ್ಕ್ ಬಗ್ಗೆ. ಮೋಸ್ಟ್ಲಿ ಈ ಒಂದು ಆ್ಯಡ್ ನೆಟ್ವರ್ಕ್ ಇಂದ ಇದರಲ್ಲಿ ನಮಗೆ ತಿಳಿದಿರೋ ಪ್ರಕಾರ, ನಿಮ್ಮೊಂದು ಯಾವುದೇ ಬ್ಲಾಗ್ ಸ್ಪಾಟ್ ಡಾಟ್ ಕಾಮ್ ಇದ್ದರೂ ಕೂಡ ಏನು ಮಾಡುತ್ತೆ, ಈ ಒಂದು ಸೈಟ್ ಏನು ಮಾಡುತ್ತೆ, ನಿಮ್ಮೊಂದು ಬ್ಲಾಗ್ ಸ್ಪಾಟ್ ಡಾಟ್ ಕಾಮ್ನ ಕೂಡ ಏನು ಮಾಡುತ್ತೆ, ಅಪ್ರೂವ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಆ್ಯಡ್ ನೆಟ್ವರ್ಕ್ ಬಗ್ಗೆ ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಯಾವ ರೀತಿ ಈ ಒಂದು ಆ್ಯಡ್ ನೆಟ್ವರ್ಕ್ ಮುಖಾಂತರ ಆ್ಯಡ್ನ ಕ್ರಿಯೇಟ್ ಮಾಡಿ ನಿಮ್ಮ ವೆಬ್ಸೈಟ್ಗೆ ಪ್ಲೇಸ್ಮೆಂಟ್ ಮಾಡಬೇಕು ಅನ್ನೋದನ್ನ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಗೆಳೆಯರೇ, ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ವಿಡಿಯೋದ ಕೆಳಗೆ ಕಾಣಿಸ್ತಾರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನೋಟಿಫಿಕೇಶನ್ ಬಿಲ್ನ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಇದೇ ರೀತಿಯಂಥ ಬ್ಲಾಗಿಂಗ್ ರಿಲೇಟೆಡ್, ಆನ್ಲೈನ್ ಅರ್ನಿಂಗ್ ರಿಲೇಟೆಡ್ ವಿಡಿಯೋಗಳು, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಿಮಗೆ ಬರ್ತಾ ಇರುತ್ತೆ, ಸಿಗ್ತಾ ಇರುತ್ತೆ ನಮ್ಮ ಚಾನಲ್ನಲ್ಲಿ. ಅದನ್ನು ಮಿಸ್ ಮಾಡದೆ ನೋಡಿ, ನಿಮ್ಮ ಬ್ಲಾಗಿಂಗ್ ಜರ್ನಿನ ಸುಲಭ ಮಾಡೋದಕ್ಕೆ ನಿಮಗೂ ಸಾಧ್ಯ ಆಗುತ್ತೆ. ಸೊ ಗೆಳೆಯರೇ, ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋನ. ಸೊ ಗೆಳೆಯರೇ, ಈ ಒಂದು ಆ್ಯಡ್ ನೆಟ್ವರ್ಕ್ ಏನು ಬರ್ತಾ ಇದೆ, ಈ ಒಂದು ಆ್ಯಡ್ ನೆಟ್ವರ್ಕ್ ಹೆಸರು ಬಂದುಬಿಟ್ಟು ಆ್ಯಡ್ ನೌ ಅಂತ ಇದೆ. ಆ್ಯಡ್ ನೌನ ನೀವೇನು ಮಾಡೋದು, ನಿಮ್ಮ ಬ್ಲಾಗ್ ಸೈಟ್ನಲ್ಲಿ ಯೂಸ್ ಮಾಡ್ಬೋದು. ಆದರೆ ಇಲ್ಲಿ ಮೂವಿ ಡೌನ್ಲೋಡಿಂಗ್ ಸೈಟ್ಗೆ, ಅದೇ ರೀತಿಯಾಗಿ ಅಪ್ಲಿಕೇಶನ್ ಡೌನ್ಲೋಡ್ ಸೈಟ್ಗಳಿಗೆ, ಅದೇ ರೀತಿಯಾಗಿರುವಂಥ ಅದು ಇಲ್ಲಿಗಲ್ ಕಂಟೆಂಟ್ ಇರುವಂಥ ಸೈಟ್ಗಳಿಗೆ ಏನು ಮಾಡೋಲ್ಲ, ಅಪ್ರೂವಲ್ ಕೊಡೋಲ್ಲ. ಅದೇ ರೀತಿಯಾಗಿ .ml .tk .ga ಈ ಥರ ಫ್ರೀ ನಾಮ್ನಿಂದ ಪಡೆದಿರೋ ಯಾವುದೇ ಫ್ರೀ ಡೊಮೇನ್ಗೆ ಕೂಡ ಏನು ಮಾಡೋಲ್ಲ, ಇದು ಅಪ್ರೂವಲ್ನ ಕೊಡೋಲ್ಲ. ಅದ್ರ ಪ್ರೂಫ್ನ ಕೂಡ ಕೊಡ್ತೀವಿ, ಇದು ಅಪ್ರೂವಲ್ ಕೊಡೋಲ್ಲ ಅನ್ನೋದಕ್ಕೆ. ಸೊ ಗೆಳೆಯರೇ, ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಯಾವ ರೀತಿ ಅಕೌಂಟ್ನ ಕ್ರಿಯೇಟ್ ಮಾಡ್ಬೇಕು ಅದನ್ನು ತಿಳ್ಕೊಳ್ಳೋಣ. ಫಸ್ಟಿಗೆ ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಏನು ಮಾಡಿ, ಲಿಂಕ್ನ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀವಿ, ಅಲ್ಲಿಂದ ಬನ್ನಿ. ಅಲ್ಲಿಂದ ಬಂದು ನೀವು ಬ್ರೌಸರ್ನಲ್ಲಿ ಓಪನ್ ಮಾಡಿ ಮುಂದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಕಾಣಿಸ್ತಿರ್ಬೋದು ಇಲ್ಲಿ ಏನು ಪಬ್ಲಿಷರ್ ಎಷ್ಟಿದ್ದಾರೆ, ಅದೇ ರೀತಿಯಾಗಿ ಡೈಲಿ ಏನಾಗುತ್ತೆ ರೆಕಮೆಂಡೇಷನ್ಸ್ ಎಷ್ಟು ಬರುತ್ತೆ, ಅದೇ ರೀತಿಯಾಗಿ ಅಡ್ವರ್ಟೈಸರ್ಸ್ ಎಷ್ಟಿದ್ದಾರೆ, ಕಂಟ್ರೀಸ್ ಎಷ್ಟು ಕಂಟ್ರಿಗಳು ಇಲ್ಲಿಂದ ಕೆಲಸ ಮಾಡ್ತಿದ್ದೀವಿ ಈ ಒಂದು ಆ್ಯಡ್ ನೆಟ್ವರ್ಕ್ ಮುಖಾಂತರ. ಅದೇ ರೀತಿಯಾಗಿ ಇವ್ರ ಪಾರ್ಟ್ನರ್ಸ್ ಯಾರ್ಯಾರಿದ್ದಾರೆ ಅದನ್ನು ಕೂಡ ಇಲ್ಲಿಂದ ಕೊಟ್ಟಿದ್ದಾರೆ. ಈ ಬೇ ಅಮೆಝಾನ್ ಅಂತ ದೊಡ್ಡ ದೊಡ್ಡ ಪಾರ್ಟ್ನರ್ಗಳು ಕೂಡ ಇದ್ದಾರೆ ಈ ಒಂದು ಆ್ಯಡ್ ನೆಟ್ವರ್ಕ್ಗೆ. ಅದೇ ರೀತಿಯಾಗಿ ಇಲ್ಲಿಂದ ಕಾಣಿಸ್ತಾ ಇರ್ಬೋದು ಇವ್ರದ್ದು ಪ್ರೆಸ್ ಅಬೌಟ್, ಅದೇ ರೀತಿ ಆ್ಯಡ್ ವೀಕ್, ಎಂಟರ್ಪ್ರಿನ್ಯೂರ್ ಏನು ಎಲ್ಲ ಇದೆ ಇದನ್ನೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೀವು ಇಲ್ಲಿಂದ ಯಾವ ರೀತಿ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು, ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ನಿಮಗೆ ಆಪ್ಷನ್ ಸಿಗುತ್ತೆ, ಇಲ್ಲಿಂದ ಕಾಣಿಸ್ಬೋದು. ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿಂದ ಕಾಣಿಸ್ತಾ ಇರ್ಬೋದು ಮೇಲ್ಗಡೆ ತ್ರೀ ಲೈನ್ ಏನು ಇಲ್ಲ, ಇಲ್ಲಿ ಕಾಣಿಸ್ತಿರ್ಬೋದು ಮೇಲ್ಗಡೆಯಿಂದ ನಿಮಗೆ ಏನು ಸಿಗುತ್ತೆ, ಇಲ್ಲಿ ಸೈನಪ್ ಅನ್ನೋ ಬಟನ್ ಸಿಗುತ್ತೆ ಮೇಲ್ಗಡೆ ಬ್ಲ್ಯಾಕ್ ಕಲರ್ ಸ್ಟ್ರಿಪ್ನಲ್ಲಿ. ಸೈನಪ್ ಮೇಲೆ ಕ್ಲಿಕ್ ಮಾಡಿ, ಸೈನಪ್ ಮೇಲೆ ಕ್ಲಿಕ್ ಮಾಡಿದಂತ ಏನಾಗುತ್ತೆ, ಇಲ್ಲಿಂದ ಸೈನಪ್ ಪೇಜ್ ಏನಾಗುತ್ತೆ ಓಪನ್ ಆಗುತ್ತೆ. ಇಲ್ಲಿಂದ ನಿಮಗೆ ಕಾಣಿಸ್ತಿರ್ಬೋದು ಈ ರೀತಿಯಾಗಿ ಸೈನಪ್ ಪೇಜ್ ಏನಾಗುತ್ತೆ ಓಪನ್ ಆಗುತ್ತೆ. ಇಲ್ಲಿಂದ ನೀವು ಇಲ್ಲಿ ಕಾಣಿಸ್ತಿರ್ಬೋದು ಪಬ್ಲಿಷರ್ ಮೇಲೆ ಸೆಲೆಕ್ಟೆಡ್ ಇದೆ. ಅದ್ರ ತೆಗಿಲಿಂದ ನಿಮ್ಮ ನೇಮ್ನ ಹಾಕಿ, ಇಮೇಲ್ ಅಡ್ರೆಸ್ನ ಎಂಟರ್ ಮಾಡಿ, ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿ, ಪಾಸ್ವರ್ಡ್ ಎರಡು ಸಲ ಪಾಸ್ವರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಪಾಸ್ವರ್ಡ್ನ ಯಾವುದನ್ನ ಸೆಲೆಕ್ಟ್ ಮಾಡಿದ್ರೆ ಅದನ್ನು ಎರಡು ಸಲ ಎಂಟರ್ ಮಾಡಿ. ಇಲ್ಲಿ ಸ್ಕೈಪ್ ಅಂತ ಇದೆ, ಸ್ಕೈಪ್ ಇಲ್ಲ ಅಂದರೆ ನೀವು ಇಲ್ಲಿಂದ ಸ್ಕೈಪ್ ಮೇಲೆ ಕ್ಲಿಕ್ ಮಾಡಿ. ಹಾಂ, ಸ್ಕೈಪ್ ಇಲ್ಲಿಂದ ಬೇಕಾಗುತ್ತೆ. ಒಂದು ವೇಳೆ ಸ್ಕೈಪ್ ಇಲ್ಲ ಅಂದರೂ ನಡೆಯುತ್ತೆ ಮೋಸ್ಟ್ಲಿ. ಇಲ್ಲಾಂದರೆ ನೀವೇನು ಮಾಡಿ, ಇಲ್ಲಿಂದ ಯಾವುದಾದ್ರೂ ಆ್ಯಡ್ ಏನು ಮಾಡಿ, ಯೂಸರ್ ನೇಮ್ ಹಾಕಿ, ಆ್ಯಂಡ್ ದೆನ್ ಇಲ್ಲಿ ಐ ಆಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಐ ಆಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಐ ಆಮ್ ನಾಟ್ ಎ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಇಮೇಲ್ ಅಡ್ರೆಸ್ಗೆ ಇಲ್ಲಿ ಯಾವ ಇಮೇಲ್ ಅಡ್ರೆಸ್ನ ಯೂಸ್ ಮಾಡಿರ್ತೀರಾ ಆ ಇಮೇಲ್ ಅಡ್ರೆಸ್ಸಿಗೆ ಒಂದು ಕನ್ಫರ್ಮೇಷನ್ ಮೇಲ್ ಬರುತ್ತೆ, ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡ್ಕೊಂಡಿದ್ದ ಅಂದರೆ ಏನಾಗುತ್ತೆ, ನಿಮ್ಮಿಂದ ಪಬ್ಲಿಷರ್ ಪ್ಯಾನಲ್ ಓಪನ್ ಆಗುತ್ತೆ. ಅದಕ್ಕಿಂತ ನಂತರ ಅದು ಓಪನ್ ಆಗಿದ ನಂತರ ಯಾವ ರೀತಿ ನಿಮ್ಮ ಸೈಟ್ನ ಆ್ಯಡ್ ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀವಿ. ಸೊ ಗೆಳೆಯರಲ್ಲಿಂದ ಕಾಣಿಸ್ತಿರ್ಬೋದು ನಮ್ಮ ಪಬ್ಲಿಷರ್ ಪ್ಯಾನಲ್ಗೆ ಬಂದಿದ್ದೀವಿ. ಇಲ್ಲಾಂದರೆ ನಿಮಗೆ ಕಾಣಿಸ್ತಿರ್ಬೋದು ಎನ್ಆರ್ಟೆಕ್ ಅಂತ ಒಂದು .ml ಡೊಮೇನ್ನ ನಾವೇನು ಮಾಡಿದ್ವಿ, ಇಲ್ಲಿ ಅಪ್ರೂವಲ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಅದೇನಾಗಿದೆ, ಇಲ್ಲಿಂದ ರಿಜೆಕ್ಟೆಡ್ ಬೈ ಮಾಡ್ರೇಟರ್, ಅಂದರೆ ಅದು ರಿಜೆಕ್ಟ್ ಆಗಿದೆ. ಹೇಳಿ ಏನಂದರೆ, ಇಲ್ಲಿಂದ ನೀವು ಯಾವುದೇ ರೀತಿಯಂಥ ಫ್ರೀ ನಾಮ್ ಡೊಮೇನ್ಗಳನ್ನ ಯೂಸ್ ಮಾಡೋ ಹಾಗಿಲ್ಲ, ಅದೇನಾಗುತ್ತೆ ರಿಜೆಕ್ಟ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡೋಣ, ಟ್ರೈ ಮಾಡೋಣ ನಮ್ಮೊಂದು ಬ್ಲಾಗ್ ಸ್ಪಾಟ್ .com ಆ್ಯಡ್ ಮಾಡೋದಕ್ಕೆ. ಇಲ್ಲಿ ಕಾಣಿಸ್ತಿರ್ಬೋದು ಸೈಟ್ನ ಆ್ಯಡ್ ಮಾಡೋದಕ್ಕೆ ಆ್ಯಡ್ ಸೈಟ್ ಅನ್ನೋ ಒಂದು ಬಟನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಮುಂದೆ ಈ ರೀತಿಯಾಗಿ ಬರುತ್ತೆ, ಇಲ್ಲಿಂದ ಕಾಣಿಸ್ತಾ ಇರ್ಬೋದು ಈ ರೀತಿಯಾಗಿ ಬರುತ್ತೆ. ಇಲ್ಲಿಂದ ನೇಮ್ ಹಾಕಬೇಕಾಗತ್ತೆ, ನೇಮ್ ನಿಮ್ಮ ಸೈಟ್ ನೇಮ್ನ ಹಾಕಬೇಕಾಗತ್ತೆ. ಇಲ್ಲಿಂದ ನಾವೇನು ಮಾಡೋಣ, ಟೈಪ್ ಮಾಡೋಣ ನಮ್ಮ ಸೈಟ್ ನೇಮ್. ನಮ್ಮ ಸೈಟ್ ನೇಮ್ ನಿಮಗೆ ಗೊತ್ತಿದೆ, ವೆಬಿಫೈ. ಅದೇ ರೀತಿಯಾಗಿ ಇಲ್ಲಿಂದ ಸೈಟ್ ಅಡ್ರೆಸ್ ಕೇಳ್ತಿದೆ, ಸೈಟ್ ಅಡ್ರೆಸ್ನ
ಹೋಗ್ತೀನಿ. ವೆಬ್ಸೈಟ್ ಟ್ರಾಫಿಕ್ನ ಸೆಲೆಕ್ಟ್ ಮಾಡೋದು ಕೇಳುತ್ತೆ, ವೆಬ್ಸೈಟ್ ಟ್ರಾಫಿಕ್ನ ಇಲ್ಲಿಂದ ಸೆಲೆಕ್ಟ್ ಮಾಡಿ. ನಾವೇನು ಮಾಡ್ತೀವಿ ಇಲ್ಲಿಂದ ವೆಬ್ಸೈಟ್ ಟ್ರಾಫಿಕ್ನ ಇಲ್ಲಿ ಕಾಣ್ತಾ ಇದ್ದು ಬಿಲೋ 1000 ಅಂತ ಸೆಲೆಕ್ಟ್ ಮಾಡ್ತೀವಿ. ಯಾಕಂದರೆ ನಮ್ಮ ಸೈಟ್ನಲ್ಲಿ ಇವಾಗ ಟ್ರಾಫಿಕ್ ಇಲ್ಲ, ನಾವು ಅದರಲ್ಲಿ ಜಾಸ್ತಿ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಟ್ರಾಫಿಕ್ ಇಲ್ಲ, ಅದಕ್ಕೆ ಬಿಲೋ 1000 ಸೆಲೆಕ್ಟ್ ಮಾಡಿದ್ದೀವಿ. ನೀವೇನು ಮಾಡೋದು, ನಿಮ್ಮ ಸೈಟ್ನಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅದರ ರಿಗಾರ್ಡಿಂಗ್ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿದ ನಂತರ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇದೇನಾಗುತ್ತೆ ಇಲ್ಲಿಂದ ಆ್ಯಡ್ ಆಗುತ್ತೆ, ಇಲ್ಲಿ ಕಾಣಿಸಿರ್ಬೋದು. ಇಲ್ಲಿಂದ ಫ್ರಾಡ್ ಮೇಲೆ, ಅಂದರೆ ಇವ್ರೇನು ಮಾಡಿದೆ, ನಿಮ್ಮ ಸೈಟ್ ಏನಿದೆ ಅದು ವೆಬ್ ಮಾಸ್ಟರ್ ಟೂಲ್ನಲ್ಲಿ ಸಬ್ಮಿಟ್ ಆಗಿರಬೇಕು. ಅದ್ರ ಜೊತೆಗೆ ನೀವೇನು ಮಾಡೋದು, ಫ್ರಾಡ್ ಮಾಡ್ಬಾರ್ದು ಅಂದರೆ ಇವ್ರ ಆ್ಯಡ್ ನೆಟ್ವರ್ಕ್ನ ಏನು ಯೂಸ್ ಮಾಡ್ತೀರಾ ಆ ಆ್ಯಡ್ಗಳನ್ನ ನೀವೇ ಕ್ಲಿಕ್ ಮಾಡೋ ಹಾಗಿಲ್ಲ. ಇರುತ್ತಾಗಿ ಕೆಲವೊಂದು ಪಾಲಿಸಿಗಳಿದೆ, ಅದನ್ನ ಇಲ್ಲಿಂದ ಐ ಅಗ್ರಿ ಮಾಡ್ಕೊಳ್ಳಿ. ಐ ಅಗ್ರಿ ಮಾಡ್ಕೊಂಡಿದ್ದು ಅಂತ ಇಲ್ಲಿ ಕಾಣಿಸಿರ್ಬೋದು. ನಿಮ್ಗೆ ಏನಾಗುತ್ತೆ, ಇಲ್ಲಿಂದ ಪೆನಾಲ್ಟಿ ಕೂಡ ಬೀಳ್ಬೋದು. ಇವರೊಂದು ಪಾಲಿಸಿನ ನೀವೇನು ಮಾಡಿದರೆ ವಯೊಲೇಷನ್ ಮಾಡಿದರೆ ನಿಮ್ಮ ಅಕೌಂಟ್ ಕೂಡ ಇಲ್ಲಿಂದ ಟರ್ಮಿನೇಷನ್ ಆಗ್ಬೋದು. ಆ್ಯಂಡ್ ದೆನ್ ಐ ಅಗ್ರಿ ಮಾಡಿದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸೈಟ್ ಏನಾಗುತ್ತೆ ಇಲ್ಲಿಂದ ಸಕ್ಸಸ್ಫುಲ್ ಆಗಿ ಆ್ಯಡ್ ಕೂಡ ಆಗುತ್ತೆ. ಇಲ್ಲಿ ಕಾಣಿಸಿರ್ಬೋದು ಸಕ್ಸಸ್ಫುಲ್ ಆಗಿ ಆ್ಯಡ್ ಆಗಿದೆ. ಅದರ ತೆಗೆ ಇಲ್ಲಿ ಕಾಣಿಸ್ತಿರ್ಬೋದು ನೋ ವಿಜೆಟ್ಸ್ ಫೌಂಡ್ ಟು ಆ್ಯಡ್ ಎ ವಿಜೆಟ್ ಕ್ಲಿಕ್ ದ ಲಿಂಕ್ ಅಂತ ಇದೆ. ಇಲ್ಲಿಂದ ನೋಡ್ಬೋದು ಕ್ಲಿಕ್ ದ ಲಿಂಕ್ ಅಂತ ಇದೆ, ಇಲ್ಲಿಂದ ನೀವು ಕ್ಲಿಕ್ ಮಾಡ್ಬೋದು. ಇಲ್ಲಾಂದರೆ ಆ್ಯಡ್ ವಿಜೆಟ್ ಅಂತ ಬಟನ್ ಇದೆ, ಅದನ್ನು ನೀವೇನು ಮಾಡ್ಬೋದು ಯೂಸ್ ಮಾಡ್ಬೋದು. ಅದಕ್ಕಿಂತ ಮೊದಲು ನಾವೇನು ಮಾಡೋಣ, ನಮ್ಮ ಸೈಟ್ ಏನಾಗಿದೆ, ನಮ್ಮ ಸೈಟ್ ಅಂದರೆ ನಮ್ಮ ಸೈಟ್ನ ಏನಿದೆ ಮಾಡರೇಷನ್ನಲ್ಲಿ ಏನಿದೆ, ಇಲ್ಲ ನಮ್ಮ ಸೈಟ್ ಅಪ್ರೂವ್ ಆಗಿದೆ ಅದನ್ನು ನೋಡೋಣ. ಇಲ್ಲಿ ಕಾಣಿಸ್ತಿರ್ಬೋದು ಈಸ್ ಬೀಯಿಂಗ್ ಮಾಡರೇಟೆಡ್. ಅದರ ತೆಗೆ ಇಲ್ಲಿಂದ ಕೆಳಗಿಂದ ಕಾಣಿಸ್ತಿರ್ಬೋದು ವಿಬಿಫೈ ಕನ್ನಡ ಡಾಟ್ ಬ್ಲಾಗ್ ಸ್ಪಾಟ್ ಡಾಟ್ ಕಾಮ್. ಇಲ್ಲಿಂದ ನೀವೇನು ಮಾಡೋದು, ಈ ರೀತಿಯಾಗಿ ನಿಮ್ಮ ಸೈಟ್ ಏನಾಗುತ್ತೆ ಇಲ್ಲಿಂದ ಮಾಡರೇಟಿಂಗ್ನಲ್ಲಿ ಇರುತ್ತೆ, ಮಾಡರೇಟಿಂಗ್ನಲ್ಲಿ ಇದ್ದಿದ್ದನ್ನು ನೀವೇನು ಮಾಡೋದು ಇಲ್ಲಿಂದ ನೋಡ್ಬೋದು. ವಿದಿನ್ 24 hours ನಿಮ್ಗೆ ಏನಾಗುತ್ತೆ, ಇವ್ರ ಕಡೆಯಿಂದ ಮೇಲ್ ಬರುತ್ತೆ ಅಪ್ರೂವ್ ಆಗಿದೆಯಾ ಇಲ್ಲ ಡಿಸ್ಕ್ಲೈನ್ ಆಗಿದೆಯಾ ಅನ್ನೋದು. ಸೊ ಗೆಳೆಯರೆ, ಇವ್ರ ಕಡೆಯಿಂದ ಅಪ್ರೂವ್ ಆಗಿದ್ರು ಆಗಿಲ್ಲ ಅಂದರೆ ನೀವೇನು ಮಾಡೋದು, ಇವ್ರ ಅಡ್ವರ್ಟೈಸ್ಮೆಂಟ್ನ ಯೂಸ್ ಮಾಡ್ಬೋದು. ನೋಡ್ಬೋದು ನಾವು ಸ್ಟಾರ್ಟಿಂಗ್ ಬ್ಲಾಗಿಂಗ್ನ ಸ್ಟಾರ್ಟ್ ಮಾಡಿದಾಗ ಒಂದು ಸೈಟ್ನ ಆ್ಯಡ್ ಮಾಡಿದ್ವಿ, ಅದ್ರ ಬದಲಿಗೆ ನಮಗೆ $0.01 ಅರ್ನಿಂಗ್ ಆಗಿದೆ. ಅಂದರೆ ಅವಾಗ ನಮಗಿನ್ನ ಗೊತ್ತಿರಲಿಲ್ಲ ಬ್ಲಾಗಿಂಗ್ ಅಂದರೆ ಏನು, ಟ್ರಾಫಿಕ್ ಯಾವ ರೀತಿ ಬರುತ್ತೆ, ಯಾವ ರೀತಿ ಅರ್ನಿಂಗ್ ಆಗುತ್ತೆ, ಏನೇನು ಮಾಡಬೇಕು ಅನ್ನೋದು. 2 ವರ್ಷದ ಹಿಂದಿನ ಮಾತು, ಅವಾಗಿಂದ ನಾವು ಈ ಆ್ಯಡ್ ನೆಟ್ವರ್ಕ್ನ ಕೆಲಸ ಮಾಡ್ತಾಯಿದ್ವಿ. ಬಟ್ ಸದ್ಯಕ್ಕೆ ನಾವು ಯಾವುದೇ ಸೈಟ್ನಲ್ಲಿ ಏನು ಮಾಡಿಲ್ಲ, ಈ ಒಂದು ಆ್ಯಡ್ ನೆಟ್ವರ್ಕ್ ಆ್ಯಡ್ಗಳನ್ನ ಯೂಸ್ ಮಾಡಿಲ್ಲ. ನೋಡೋಣ ಮುಂದೆ ಬರೋ ದಿನಗಳಲ್ಲಿ ಆ್ಯಡ್ಸೆನ್ಸ್ ಬಗ್ಗೆನೂ ಮಾತಾಡೋಣ. ಆ್ಯಡ್ಸೆನ್ಸ್ನಲ್ಲೂ ತುಂಬಾ ಈಸಿಯಾಗಿ ಯಾವ ರೀತಿ ಅಪ್ರೂವಲ್ ಪಡಿಬೋದು ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ಅದರ ತೆಗೆ ನಿಮ್ಮ ಹತ್ರ ಕಸ್ಟಮ್ ಡೊಮೈನ್ ಇತ್ತು ಅಂದರೆ ಕನ್ನಡ ಸೈಟಿಗೂ ಕೂಡ ಆ್ಯಡ್ಸೆನ್ಸ್ನ ನೀವು ಅಪ್ರೂವಲ್ ಮಾಡ್ಕೊಬೋದು. ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋದಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಮುಂದೆ ಬರೋ ವಿಡಿಯೋಗಳು ತುಂಬಾ ಏನಾಗಿರುತ್ತೆ, ನಿಮಗೆ ವಿಷಯಗಳನ್ನ ತಿಳಿಸುತ್ತೆ, ತುಂಬಾ ಹೆಚ್ಚಿನ ಮಾಹಿತಿಗಳನ್ನ ಕೊಡುತ್ತೆ. ಅದನ್ನು ಮಿಸ್ ಮಾಡದೇ ಇರೋದಕ್ಕೆ ಏನು ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೀವು ವಿಜೆಟ್ನ ಆ್ಯಡ್ ಮಾಡಬೇಕು, ಅದಕ್ಕೋಸ್ಕರ ಇಲ್ಲಿ ಕಾಣಿಸಿರೋದು ವಿಜೆಟ್ಸ್ ಅನ್ನೋ ಮೇಲೆ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ, ವಿಜೆಟ್ಸ್ ಇಲ್ಲಿಂದ ಓಪನ್ ಆಗುತ್ತೆ. ಇಲ್ಲಿ ಕಾಣಿಸಿರ್ಬೋದು ಆ್ಯಡ್ ಎ ವಿಜೆಟ್ ಅನ್ನೋ ಬಟನ್ ಇದೆ, ಇಲ್ಲಿಂದ ನಿಮಗೆ ಕಾಣಿಸಿರ್ಬೋದು ಆ್ಯಡ್ ಎ ವಿಜೆಟ್ ಅನ್ನೋ ಬಟನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಏನಾಗುತ್ತೆ, ಇದು ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಕಾಣಿಸಿರ್ಬೋದು ನೇಟಿವ್ ಆ್ಯಡ್ಸ್, ಅಂದರೆ ಇಲ್ಲಿಂದ ನಿಮಗೆ ನಾರ್ಮಲಿ ನೇಟಿವ್ ಆ್ಯಡ್ಸ್ ಸಿಗುತ್ತೆ, ಇದ್ರ ಮೇಲೆ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಬೇರೆ ಯಾವುದೇ ರೀತಿ ಅಂತ ನೆಟ್ ಆ್ಯಡ್ಸ್ಗಳಿಂದ ಸಿಗಲ್ಲ. ಅದ್ರ ಸೈಡಿಂದ ಸೈಟ್ ನೇಮ್ ಕೇಳ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಸೈಟ್ ಯಾವುದು ಇಲ್ಲಿಂದ ಬೀಯಿಂಗ್ ಮಾಡರೇಟೆಡ್ ಇರುತ್ತೆ, ಇಲ್ಲಿಂದ ಯಾವುದು ಅಪ್ಲೋಡ್ ಆಗಿರ್ತದೆ ಇಲ್ಲಿಂದ ಬರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕಾಣಿಸಿರೋದು ಆ್ಯಡ್ ಎ ವಿಜಿಟ್ ಅನ್ನೋ ಬಟನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ, ಇಲ್ಲಿ ಕಾಣಿಸಿರೋದು ನಿಮ್ಮ ಹತ್ರ ಸ್ವಲ್ಪ ಕಸ್ಟಮೈಸೇಷನ್ ಕೇಳುತ್ತೆ, ನಿಮಗೆ ಯಾವ ರೀತಿ ಬೇಕು ಆ ರೀತಿ ನೀವು ಇಂದ ಕಸ್ಟಮೈಸೇಷನ್ನ ಮಾಡ್ಬೋದು. ಇಲ್ಲಿಂದ ವಿಜೆಟ್ ಟೈಪ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ಆ್ಯಂಡ್ ಪಿಸಿನ ಎರಡೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಆಗಿರುತ್ತೆ. ಅದಾಗಿದ ನಂತರ ವಿಜೆಟ್ ಸೆಟ್ಟಿಂಗ್ನ ಕ್ಲಿಕ್ ಮಾಡಿ, ವಿಜೆಟ್ ನೇಮ್ನ ಹಾಕ್ಬೇಕಾಗತ್ತೆ. ನಾವಿಲ್ಲಿಂದ ವಿಜೆಟ್ ನೇಮ್ನ ಕೂಡ ಏನು ಮಾಡ್ತೀವಿ, ವೆಬಿಫೈ ಅಂತಲೇ ಹಾಕ್ತೀವಿ. ವೆಬಿಫೈ ಅಂತ ಹಾಕಿದ ನಂತರ ಇಲ್ಲಿಂದ ನೀವೇನು ಮಾಡೋದು, ನೋಡ್ಬೋದು ನಿಮ್ಮ ಇಲ್ಲಿಂದ ವೆರೈಟಿ ಆಫ್ ಅಡ್ವರ್ಟೈಸ್ಮೆಂಟ್. ಇಲ್ಲಿಂದ ನೀವೇನು ಮಾಡೋದು, ಗ್ರೂಪ್ ಎ ಗ್ರೂಪ್ ಬಿ ಅಂತ ಇದೆ, ನೀವು ಇದನ್ನು ಏನು ಮಾಡೋದು ಹೆಚ್ಚು ಕಮ್ಮಿ ಮಾಡ್ಬೋದು. ಅಂದರೆ ಇದನ್ನು ಹೆಚ್ಚು ಕಮ್ಮಿ ಮಾಡಿ ಏನು ಮಾಡೋದು, ಟ್ರೈ ಮಾಡ್ಬೋದು ಏನಾಗುತ್ತೆ ಎಷ್ಟಾಗುತ್ತೆ ಅನ್ನೋದು. ಇಲ್ಲಿ ಕಾಣಿಸ್ತಿರ್ಬೋದು ನಾವೇನು ಮಾಡೋಣ, ಇದನ್ನು ಸ್ವಲ್ಪ ಮುಂದೆ ಕೇಳ್ಕೊಂಬರೋಣ. ಇಲ್ಲಿ ಕಾಣಿಸ್ತಿರ್ಬೋದು ಈ ರೀತಿಯಾಗಿರೋಂಥ ಆ್ಯಡ್ಗಳು ಬರುತ್ತೆ, ಅಂದರೆ ಸ್ವಲ್ಪ ಏನು ಹೇಳ್ಬೋದು ಇಲ್ಲಿಂದ ಸ್ವಲ್ಪ ವಿಚಿತ್ರವಾಗಿರೋಂಥ ಆ್ಯಡ್ಗಳು ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿಂದ ಗ್ರೂಪ್ ಏನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿಂದ ಕಾಣಿಸ್ತಿರೋದು, ನಾವು ಗ್ರೂಪ್ ಏನ ಪೂರ್ತಿಯಾಗಿ ಮಾಡೋಣ, ಪೂರ್ತಿಯಾಗಿ ಮಾಡಿದ್ರೆ ನೋಡ್ಬೋದು ಈ ರೀತಿಯಾಗಿರೋಂಥ ಒಂದು ಸ್ವಲ್ಪ 18+ ಕಂಟೆಂಟ್ ಥರದ ಆ್ಯಡ್ಗಳೇನಾಗುತ್ತೆ ಬರುತ್ತೆ. ನೀವರಿಂದ ನೋಡ್ಬೋದು ಎರಡನ್ನು ಪೂರ್ತಿ ಮಾಡಿದ್ರೆ ನಿಮಗೆ ಏನಾಗುತ್ತೆ, ಇಲ್ಲಿಂದ CPM ಆ್ಯಂಡ್ CTR ಏನಾಗುತ್ತೆ ಜಾಸ್ತಿ ಸಿಗುತ್ತೆ, ನಿಮ್ಮ ಇನ್ಕಮ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿಂದ ಅನಿಮೇಟೆಡ್ ಆ್ಯಡ್ಸ್ನ ನೀವು ಶೋ ಮಾಡಬೇಕು ಅಂತಂದರೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಶೋ ಮಾಡಬಾರ್ದು ಬರೀ ಇಷ್ಟೇ ಇರಬೇಕು ಅಂತಂದರೆ ನೀವು ಅದನ್ನು ಕೂಡ ಇಲ್ಲಿಂದ ಏನು ಮಾಡೋದು ಸೆಲೆಕ್ಟ್ ಮಾಡ್ಬೋದು. ನಾವು ಅನಿಮೇಟೆಡ್ ಆ್ಯಡ್ಸ್ಗಳನ್ನ ಶೋ ಮಾಡ್ಸೋಣ, ಅದಕ್ಕೋಸ್ಕರ ಇದನ್ನು ಸೆಟ್ ಮಾಡ್ತಾ ಇದ್ದೀವಿ. ಹಾಗಂತೇನೂ ಇಲ್ಲ, ಇಲ್ಲಿಂದ 18+ ಕಂಟೆಂಟೇ ಬರುತ್ತಂತ ಏನೂ ಇಲ್ಲ. 18+ ಕಂಟೆಂಟ್ ತುಂಬಾ ಕಮ್ಮಿ ಬರುತ್ತೆ ಈ ಒಂದು ಆ್ಯಡ್ ನೆಟ್ವರ್ಕ್ನಲ್ಲಿ, ಯಾಕಂದರೆ ತುಂಬಾ ಟ್ರಸ್ಟೆಡ್ ಆ್ಯಡ್ ನೆಟ್ವರ್ಕ್ ಅದಕ್ಕೋಸ್ಕರ. ಅದೇ ರೀತಿ ಇಲ್ಲಿಂದ ವಿಜೆಟ್ ಸೆಟ್ಟಿಂಗ್ನ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದ ನಂತರ ಇಲ್ಲಿಂದ ಏನು ಮಾಡಿ, ನಂಬರ್ ಆಫ್ ಕ್ರಿಯೇಟಿವ್ ಎಲಿಮೆಂಟ್ಸ್ ಇನ್ ದ ವಿಜೆಟ್, ಇಲ್ಲಿಂದ ನೀವು ರಾ ಆ್ಯಂಡ್ ರಾ ಅಂದರೆ ಈ ರೀತಿ ಬರುತ್ತೆ ಮೇಲಿಂದ ಕೆಳಗೆ, ಎಷ್ಟು ನಿಮಗೆ
ಆ್ಯಂಡ್ ದೆನ್ ಇಲ್ಲಿ ಕಾಲಮ್ನ ಏನು ಮಾಡ್ತೀವಿ ಒಂದು ಮಾಡ್ತೀವಿ, ಯಾಕಂದರೆ ನಾವು ಇದನ್ನು ಸೈಡ್ ಬಾರ್ನಲ್ಲಿ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಕಾಣ್ತಿರ್ಬೋದು ಈ ರೀತಿಯಾಗಿ ಬರುತ್ತೆ ಸೈಡ್ ಬಾರ್ನಲ್ಲಿ ಇದನ್ನು ನಾವು ಯೂಸ್ ಮಾಡ್ಬೋದು. ಅದರಿಂದ ಟೀಸರ್ ಟೆಕ್ಸ್ಟ್ ಅನ್ನೋ ಆಪ್ಷನ್ ಇದರಲ್ಲಿ ನೀವು ಬೈ ಡಿಫಾಲ್ಟ್ ಬಿಡಿ, ಏನಿರುತ್ತೆ ಅದನ್ನು ನೀವು ಇಲ್ಲಿಂದ ಇದೇ ರೀತಿ ಇರೋದಕ್ಕೆ ಬಿಡಿ, ನೋ ಪ್ರಾಬ್ಲಮ್. ಇಲ್ಲಿಂದ ನಾವು ಕ್ಲೋಸ್ ಮಾಡೋಣ. ಟೀಸರ್ ಬ್ಯಾಕ್ಗ್ರೌಂಡ್ ಇದೆ, ಬ್ಯಾಕ್ಗ್ರೌಂಡ್ ಕೂಡ ನಾರ್ಮಲ್ ಏನಿದೆ ಬೈ ಡಿಫಾಲ್ಟ್ ಏನು ಬರುತ್ತೆ ಅದನ್ನೇ ಬಿಟ್ಬಿಡಿ. ಆ್ಯಂಡ್ ದೆನ್ ಇಮೇಜಸ್ನಲ್ಲಿ ಕ್ಲಿಕ್ ಮಾಡ್ಕೊಂಡು ಇಮೇಜಸ್ ಸೈಜ್ನ ಇಲ್ಲಿಂದ ಫಿಕ್ಸ್ಡ್ ಇದೆ, ಇದೇ ಫಿಕ್ಸ್ಡ್ ಸೈಜ್ನಲ್ಲೇ ಇರಲಿ. ಅದಾಗಿದ ನಂತರ ಇಲ್ಲಿಂದ ಸೇವ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವ್ ಮಾಡಿ. ಸೇವ್ ಆಗುತ್ತೆ, ಇಲ್ಲಿಂದ ನಿಮಗೆ ಪ್ರಿವ್ಯೂ ಕೂಡ ತೋರಿಸುತ್ತೆ, ಇಲ್ಲಿ ಕಾಣಿಸ್ತಾ ಇದ್ದು ಪ್ರಿವ್ಯೂ ಬಂದಿದೆ. ಈ ರೀತಿಯಾಗಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ಏನಾಗುತ್ತೆ ಶೋ ಆಗುತ್ತೆ ಅನ್ನೋದು. ಅದೇ ರೀತಿ ಪಕ್ಕದಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಾ ಇದೆ HTML ಕೋಡ್ ಅನ್ನೋದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತದೆ ದಿಸ್ ಕೋಡ್ ಈಸ್ ವ್ಯಾಲಿಡ್ ಓನ್ಲಿ ಫಾರ್ ದ ಸೈಟ್ ಯು ಚೂಸ್. ಇಫ್ ಯು ವಾಂಟ್ ಟು ಇನ್ಸ್ಟಾಲ್ ದಿಸ್ ಕೋಡ್ ಆನ್ ಅನದರ್ ಸೈಟ್ಸ್, ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಪರ್ಸನಲ್ ಮ್ಯಾನೇಜರ್. ಇಫ್ ಯು ಪ್ಲೇಸ್ ಇಟ್ ಆನ್ ಅನದರ್ ವೆಬ್ಸೈಟ್ ವಿದೌಟ್ ಮ್ಯಾನೇಜರ್ಸ್ ಅಪ್ರೂವರ್, ಸ್ಟಾಟಿಕ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. ಅಂದರೆ ಯಾವ ಸೈಟಿಗೆ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡಿದರೆ ವಿಜೆಟ್ಸ್ನ ಅದೇ ಸೈಟಿಗೆ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಅದು ಬಿಟ್ಟು ಬೇರೆ ಸೈಟಿಗೆ ಆ್ಯಡ್ ಮಾಡಿದರೆ ನಿಮಗೆ ಯಾವುದೇ ರೀತಿಯಂಥ ಸ್ಟಾಟಿಕ್ಸ್ ಏನಾಗಲ್ಲ ಇಲ್ಲಿಂದ ಶೋ ಆಗಲ್ಲ. ಸೊ ಗೆಳೆಯರೆ ಅದಕ್ಕೋಸ್ಕರ ನೀವು ಮಾಡಬೇಕಾದ್ರೆ ನೀವು ಎರಡು ಥರ ಕೋಡ್ನ ಕೊಡ್ತಾರೆ. ಇಲ್ಲಿಂದ ಫಸ್ಟ್ ಕೋಡ್ನ ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ, ಕಾಪಿದ ಕೋಡಿಂದ ಕಾಪಿ ಆಯಿತು. ಅದ್ರ ರೀತಿಯಾಗಿ ನಾವೇನು ಮಾಡೋಣ, ಸಾರಿ ಇದೇನಾಗಿದೆ ಇವಾಗ ಮತ್ತೆ ಪ್ರಾಬ್ಲಮ್ ಆಗಿದೆ, ನೋ ಪ್ರಾಬ್ಲಮ್ ಇಂದ ನಾವೇನು ಮಾಡೋಣ, ಎರಡನೇ ಕೋಡ್ನ ಕೂಡ ಇಲ್ಲಿಂದ ಕಾಪಿ ಮಾಡೋಣ. ಇದು ಕೂಡ ಕಾಪಿ ಆಗಿದೆ. ನಾವಿಲ್ಲಿಂದ ಏನು ಮಾಡ್ತೀವಿ, ಬ್ಯಾಕ್ ಬರ್ತೀವಿ, ಯಾಕಂದರೆ ನಮ್ಮ ಕ್ಲಿಪ್ ಬೋರ್ಡ್ನಲ್ಲಿ ಏನಾಗುತ್ತೆ ಸೇವ್ ಆಗುತ್ತೆ ಅದಕ್ಕೋಸ್ಕರ. ಇಲ್ಲಿಂದ ನಾವೇನು ಮಾಡ್ತೀವಿ, ಇಲ್ಲಿಂದ ಬ್ಯಾಕ್ ಬರ್ತೀವಿ, ನಮ್ಮ ಸೈಟಿಗೆ ಹೋಗೋಣ. ನಮ್ಮ ಸೈಟ್ ಡ್ಯಾಶ್ ಬೋರ್ಡ್ಗೆ ಹೋಗಿ ಅಲ್ಲಿಂದ ಏನು ಮಾಡೋಣ, ಯಾವ ರೀತಿ ಆ್ಯಡ್ ಮಾಡ್ಕೋ ಅದನ್ನು ತಿಳಿಸ್ಕೊಡ್ತೀವಿ. ಸೊ ಗೆಳೆಯರಲ್ಲಿಂದ ಕಾಣಿಸ್ತಿರ್ಬೋದು ನಮ್ಮ ಸೈಟ್ಗೆ ಬಂದಿದ್ದೀವಿ, ನಮ್ಮ ಸೈಟ್ ಡ್ಯಾಶ್ ಬೋರ್ಡಿಗೆ ಬಂದಿದ್ದೀವಿ. ಇಲ್ಲಿಂದ ನಾವು ಫಸ್ಟಿಗೆ ಏನು ಮಾಡ್ತಿದ್ದನ್ನು ನ್ಯೂ ಬ್ಲಾಗರಿಗೆ ಕನ್ವರ್ಟ್ ಮಾಡ್ತೀವಿ, ಯಾಕಂದರೆ ಹೊಸ ಬ್ಲಾಗರ್ನ ಯೂಸ್ ಮಾಡೋರಿಗೆ ಇಲ್ಲಿಂದ ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೆ ಇಲ್ಲಿಂದ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ ಅಂತ ನೋಡ್ಬೋದು ಇಲ್ಲಿಂದ ನಮ್ಮ ಹೊಸ ಬ್ಲಾಗರ್ಗೆ ಏನಾಗಿದೆ, ಇದು ಕನ್ವರ್ಟ್ ಆಗಿದೆ. ಆ್ಯಂಡ್ ದೆನ್ ಇಲ್ಲಿಂದ ನಾವೇನು ಮಾಡೋಣ, ಇಲ್ಲಿಂದ ಲೇಔಟ್ ಆಪ್ಷನ್ ಇದೆ, ಲೇಔಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಮುಂದೆ ಈ ರೀತಿಯಾಗಿರೋಂಥ ಲೇಔಟ್ ಆಪ್ಷನ್ ಬರುತ್ತೆ. ಇಲ್ಲಿಂದ ನೀವು ಎಲ್ಲಿ ಆ್ಯಡ್ನ ಆ್ಯಡ್ ಮಾಡಬೇಕು ಅಂತ ಇದ್ದೀರಿ, ಅಂದರೆ ಅಡ್ವರ್ಟೈಸ್ಮೆಂಟ್ನ ಇಲ್ಲಿ ಪ್ಲೇಸ್ ಮಾಡಬೇಕು ಅಂತ ಇದ್ದೀರಾ, ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಕಾಣಿಸಿರ್ಬೋದು ನಮಗೆ ಇಲ್ಲಿಂದ ಆಪ್ಷನ್ಗಳು ಸಿಗುತ್ತೆ. ಇಲ್ಲಿ ಕಾಣಿಸ್ತಿರ್ಬೋದು ಸೈಡ್ ಬಾರ್ ಎ, ಅದೇ ರೀತಿಯಾಗಿ ಇಲ್ಲಿಂದ ಸೈಡ್ ಬಾರ್ ಬಿ ಅಂತ ಇದೆ. ನೀವು ಎಲ್ಲಿ ಬೇಕಾದರೂ ಏನು ಮಾಡ್ಬೋದು, ಅಡ್ವರ್ಟೈಸ್ಮೆಂಟ್ನ ಪ್ಲೇಸ್ ಮಾಡ್ಬೋದು. ನಾವೇನು ಮಾಡ್ತೀವಿ, ಸೈಡ್ ಬಾರ್ ಎನಲ್ಲಿ ಇಲ್ಲಿಂದ ಆ್ಯಡ್ ಎ ಗ್ಯಾಜೆಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಅಂತ ನಿಮಗೆ ಇಲ್ಲಿಂದ ಒಂದು ಆಪ್ಷನ್ ಕಾಣಿಸ್ತಿರ್ಬೋದು HTML ಜಾವಾಸ್ಕ್ರಿಪ್ಟ್. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಟೈಟಲ್ನಲ್ಲಿ ಏನೂ ಬರೀಬೇಕಾಗಿಲ್ಲ, ಕೆಳಗಡೆ ಕಂಟೆಂಟ್ನಲ್ಲಿ ಏನು ಮಾಡ್ಬೇಕಾಗತ್ತೆ, ನೀವು ಇಲ್ಲಿಂದ ಪೇಸ್ಟ್ ಮಾಡಬೇಕಾಗತ್ತೆ ಯಾವುದನ್ನ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಕ್ಲಿಪ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತೀವಿ. ನೀವು ಇಲ್ಲಿಂದ ಫಸ್ಟಿಗೆ ಯಾವ ಕೋಡ್ನ ಕಾಪಿ ಮಾಡಿದ್ರಿ ಅಂದರೆ ಫಸ್ಟ್ ಬಾಕ್ಸ್ನಲ್ಲಿ ನಿಮಗೆ ಆ್ಯಡ್ ನೌನಲ್ಲಿ ಯಾವ ಕೋಡ್ನ ಕೊಟ್ಟಿರ್ತಾರೆ ಆ ಕೋಡ್ನ ಇಲ್ಲಿಂದ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ನಂತರ ಏನು ಮಾಡಿ, ಇಲ್ಲಿಂದ ಒಂದು ಎಂಟ್ರ್ ಪ್ರೆಸ್ ಮಾಡಿ, ಅಂದರೆ ಈ ಬಟನ್ನ ಪ್ರೆಸ್ ಮಾಡಿ. ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಈ ಬಟನ್ನ ಪ್ರೆಸ್ ಮಾಡಿ. ಆ್ಯಂಡ್ ದೆನ್ ಮತ್ತೆ ಇಲ್ಲಿಂದ ನಾವೇನು ಮಾಡೋಣ, ಇಲ್ಲಿಂದ ಕ್ಲಿಪ್ ಬೋರ್ಡಿಗೆ ಬರ್ತೀವಿ. ಇವಾಗ ಎರಡನೇ ಕೋಡ್ ಏನಿತ್ತು ಅದನ್ನು ಕೂಡ ಇಲ್ಲೇ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಮ್ದು ಏನಾಗಿದೆ, ಇಲ್ಲಿಂದ ಸಕ್ಸಸ್ಫುಲ್ ಆಗಿ ಸೇವ್ ಆಗಿದೆ. ಇಲ್ಲಿ ಕಾಣಿಸ್ತಿರ್ಬೋದು HTML ಜಾವಾಸ್ಕ್ರಿಪ್ಟ್ ಗ್ಯಾಜೆಟ್ ಏನಾಗಿದೆ, ಇಲ್ಲಿಂದ ಆ್ಯಡ್ ಆಗಿದೆ. ಇವಾಗ ಬನ್ನಿ ನಮ್ಮ ಸೈಟ್ನ ಚೆಕ್ ಮಾಡೋಣ, ಆ್ಯಡ್ ಲೈವ್ ಆಗಿ ಬರ್ತಾ ಇದೆಯಾ, ಇಲ್ಲ ಅಡ್ವರ್ಟೈಸ್ಮೆಂಟ್ ಇದೇನಾದರೂ ಇಲ್ಲಿಂದ ಶೋ ಮಾಡ್ತಾ ಇದೆಯಾ ಅನ್ನೋದನ್ನು. ಸೊ ಗೆಳೆಯರೇ ಕಾಣಿಸ್ತಿರ್ಬೋದು ನಮ್ಮ ಸೈಟ್ನ ನಾವಿಲ್ಲಿಂದ ಏನು ಮಾಡಿದ್ವಿ, ಓಪನ್ ಮಾಡಿದ್ವಿ. ಇಲ್ಲಿ ಕಾಣಿಸ್ತಿರ್ಬೋದು ಆ್ಯಡ್ ಏನಾಗಿದೆ, ಇಲ್ಲಿ ಲೈವ್ ಆಗಿ ಬರ್ತಾ ಇದೆ. ಇಲ್ಲಿ ಕಾಣಿಸ್ತಿರ್ಬೋದು ನಾವು ಆ್ಯಡ್ನ ಆ್ಯಡ್ ಮಾಡಿದ್ವಿ. ನಿಮಗೆ ಇನ್ನೂ ಡೌಟ್ ಇತ್ತು ಅಂದರೆ ನಾವೇನು ಮಾಡ್ತೀವಿ, ಇದನ್ನು ಕೂಡ ನಿಮಗೆ ಕ್ಲಿಯರ್ ಮಾಡಿಕೊಡ್ತೀವಿ. ಯಾವ ರೀತಿ ಅಂದರೆ ಮೇಲ್ಗಡೆ ಟೈಟಲ್ನ ಆ್ಯಡ್ ಮಾಡೋದ್ರ ಮುಖಾಂತರ. ಸೊ ಗೆಳೆಯರೇ ಮತ್ತೆ ಬಂದಿದ್ದು ನಾವು ಇಲ್ಲಿಂದ ಇದಕ್ಕೆ, ಅಂದರೆ ನಮ್ಮ ಡ್ಯಾಶ್ ಬೋರ್ಡ್ಗೆ ಇಲ್ಲಿಂದ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಂತ ಇಲ್ಲಿ ಟೈಟಲ್ನಲ್ಲಿ ನಾವೇನು ಮಾಡ್ತೀವಿ, ಸ್ಪಾನ್ಸರ್ಡ್ ಅಂತ ಇಲ್ಲ ಅಂದರೆ ಮೋರ್ ಕಂಟೆಂಟ್ ಅಂತ ಏನು ಮಾಡ್ತೀವಿ, ಇಲ್ಲಿಂದ ಇದನ್ನು ಹಾಕ್ತೀವಿ ಮೋರ್ ಕಂಟೆಂಟ್. ಮೋರ್ ಕಂಟೆಂಟ್ ಅಂತ ಟೈಟಲ್ನ ಹಾಕಿದ್ದೀವಿ. ಅದೇ ರೀತಿಯಾಗಿಲ್ಲಿಂದ ಕಾಣಿಸ್ತಿರ್ಬೋದು ಅದೇ ಕ್ಲೋ ಕೋಡ್ ಇದೆ, ಇಲ್ಲಿಂದ ಸೇವ್ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ಮತ್ತೆ ನಮ್ಮ ಸೈಟ್ನ ಮತ್ತೆ ಕಾಣಿಸ್ತಿರ್ಬೋದು ನಮ್ಮ ಸೈಟಿಗೆ ಬಂದಿದ್ದೀವಿ, ಇಲ್ಲಿಂದ ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿದ್ರೆ ನೀವು ಕಾಣಿಸ್ತಿರ್ಬೋದು ಇಲ್ಲಿಂದ ಮೋರ್ ಕಂಟೆಂಟ್. ಮೋರ್ ಕಂಟೆಂಟ್ನಲ್ಲಿ ನಮ್ದು ಏನಾಗಿದೆ, ಆ್ಯಡ್ ಇಲ್ಲಿಂದ ಬರ್ತಾ ಇದೆ, ಎರಡು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, ಇಲ್ಲಿಂದ ಸೆನ್ಸರ್ಡ್ ಇರ್ತಾ ಇರೋದ್ ಬರುತ್ತೆ. ಅಂದರೆ ನೀವು ಗ್ರೂಪ್ ಏನೋ ಪೂರ್ತಿಯಾಗಿ ಸೆಲೆಕ್ಟ್ ಮಾಡಿದ್ರಿ ಅಂದರೆ, ಬಟ್ ನೋ ಪ್ರಾಬ್ಲಮ್, ಇದೇನಾಗುತ್ತೆ ಅಡ್ವರ್ಟೈಸ್ಮೆಂಟ್ನ ಶೋ ಮಾಡುತ್ತೆ ನಿಮ್ಮ ಸೈಟ್ನಲ್ಲಿ. ನೀವೇನು ಮಾಡೋದು, ನಿಮ್ಮ ಪೋಸ್ಟ್ಗಳ ಮಿಡ್ಲಲ್ಲೂ ಕೂಡ ಇದನ್ನು ಸೆಟ್ ಮಾಡ್ಬೋದು. ಅದ್ರ ರೀತಿಯಾಗಿ ಸೈಡ್ ಬಾರ್ ಬಿನಲ್ಲೂ ಕೂಡ ಸೆಟ್ ಮಾಡ್ಬೋದು. ನಾವು ಕೊಟ್ಟಿರೋ ಥೀಮ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೀವೇನು ಮಾಡೋದು, ಈ ರೀತಿಯಾಗಿ ಅಡ್ವರ್ಟೈಸ್ಮೆಂಟ್ಗಳನ್ನ ಪ್ಲೇಸ್ ಮಾಡ್ಬೋದು. ಆ್ಯಡ್ ನೌ ಅಡ್ವರ್ಟೈಸ್ಮೆಂಟ್ಗಳನ್ನ ಇವಾಗ ಸದ್ಯಕ್ಕೆ ನಾವು ಒಂದೇ ಆ್ಯಡ್ನ ಪ್ಲೇಸ್ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಏನು ಮಾಡ್ತೀವಿ, ನಾವು ಏನು ಪೋಸ್ಟ್ಗಳನ್ನ ಹಾಕ್ತೀವಿ ಆ ಪೋಸ್ಟ್ ಮಿಡ್ಲಲ್ಲೂ ಕೂಡ ಏನು ಮಾಡೋಣ, ಇದನ್ನು ಪೇಸ್ಟ್ ಮಾಡೋಣ. ಯಾವ ರೀತಿ ಮಾಡಬೇಕು ಅದನ್ನು ಕೂಡ ತಿಳ್ಕೊಳ್ಳೋಣ ಮುಂದೆ ಬರೋ ವಿಡಿಯೋಗಳಲ್ಲಿ. ಸೊ ಗೆಳೆಯರೇ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀವಿ. ಹಾಂ, ಅದಕ್ಕಿಂತ ಮೊದಲು ಬನ್ನಿ ಹೋಗೋಣ ಮತ್ತೆ ಆ್ಯಡ್ ನೋ ಕಡೆಗೆ, ಯಾಕಂದರೆ
ಇಲ್ಲಿ ಕಾಣಿಸ್ತಿರ್ಬೋದು ಮತ್ತೆ ಆ್ಯಡ್ ನಾವು ಕಡೆ ಬಂದಿದ್ದೀವಿ. ಇಲ್ಲಿಂದ ಆವಾಗಲೇ ಯಾವ HTML ಕೋಡ್ ಡಿಲೀಟ್ ಆಗಿತ್ತು ಅದು ಕೂಡ ರೀ ಬಂದಿದೆ, ರಿಟರ್ನ್ ಬಂದಿದೆ. ಇವಾಗ ಸೈಟ್ಸ್ ಮೇಲೆ ಕ್ಲಿಕ್ ಮಾಡಿ ಏನು ಮಾಡೋಣ, ಸೈಟ್ಸ್ನ ಚೆಕ್ ಮಾಡೋಣ. ಇಲ್ಲಿ ಕಾಣಿಸ್ತಿರ್ಬೋದು ಈಸ್ ಬೀಯಿಂಗ್ ಮಾಡರೇಟೆಡ್ ಅಂದರೆ ಇದು ಮಾಡರೇಟಿಂಗ್ನಲ್ಲಿದೆ, 24 hours ಕನ್ಫರ್ಮ್ ಕೂಡ ಆಗುತ್ತೆ. ಕನ್ಫರ್ಮ್ ಆಗಿದ್ದನ್ನ ಏನು ಮಾಡ್ತೀವಿ, ನಾವೇನು ಮಾಡ್ತೀವಿ, ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತೀವಿ, ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ, ನಿಮಗೂ ಕೂಡ ಗೊತ್ತಾಗುತ್ತೆ ವೆಬ್ಸೈಟ್ ಅಪ್ರೂವಲ್ ಆಗುತ್ತೆ ಆಗಲ್ವ ಅನ್ನೋದು. ಕನ್ಫರ್ಮ್ ಆದರೂ ಅಂದರೆ ಇದು ಅಪ್ರೂವ್ ಆದರೂ, ರಿಜೆಕ್ಟ್ ಆದರೂ, ಏನೇ ಆದರೂ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಡೇಟ್ನ ಪೋಸ್ಟ್ ಮಾಡ್ತೀವಿ. ಸೊ ಗೆಳೆಯರೇ, ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀವಿ, ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.